ಕೊಂಡೆ ಮೀಟಿಂಗ್ ಏನಾದರೂ ಆಯ್ತು ಸ್ವಾಮೀಜಿ, ಏನಂತ ಆಯ್ತು? ನಿನ್ನೆ ಬಹಳ ಹೋಗಿತ್ತು, ನನ್ನ ಸ್ವಾಭಾವಿಕ ಆಗ್ತದೆ, ಲೈಟ್ ಆಗಿದೆ, ಇನ್ನು ನಾಲ್ಕು ವಾರ ರೆಸ್ಟ್ ಮಾಡ್ತಾ ಇದ್ದೀರಿ? ರೆಸ್ಟ್ ಮಾಡ್ತಾ ಇದ್ದೀರಾ? ರೆಸ್ಟ್ ಮಾಡ್ತಾ ಇದ್ದೀರಲ್ಲ, ರೆಸ್ಟ್ ಮಾಡ್ತಾ ಇದ್ದಿಲ್ಲ. ಮೀಟಿಂಗ್ ಏನಾದರೂ ಆಯ್ತಾ ಸ್ವಾಮೀಜಿ? ಮೀಟಿಂಗ್ ಏನು? ಮೀಟಿಂಗ್ ಪರಿಸರ ಟ್ರಸ್ಟ್ ಅದರ ಮೀಟಿಂಗ್, ಅದರ ಆಡಳಿತವನ್ನು ಇವರು ನೋಡ್ತಾ ಇದ್ದಾರೆ, ನಮ್ಮ ರತ್ನ ಕುಮಾರ್ ಅವರು ನೋಡ್ತಾ ಇದ್ದಾರೆ. ಆದರೆ ಈಗ ಅವರು ನೇಮಕ ಮಾಡಿದ ಒಬ್ಬಲ್ಲಿ ಯಾರು ಅವನ ಮೇಲೆ ನಮಗೆ ವಿಶೇಷ ಒಂದು ದೊಡ್ಡ ಆರೋಪ ಬಂದಿದೆ, ಡುಪ್ಲಿಕೇಟ್ ರಶೀದ್ ಎಂದು ಶ್ರೀನಿ ಸ್ವಾಮಿಗಳು ನಮ್ಮದು ಇಟ್ಟಿದ್ದಾರೆ. ಒಂದೇ ಥರದ ಡುಪ್ಲಿಕೇಟ್, ಅದರಿಂದ ನಮಗೆ ಸಮಸ್ಯೆ, ಅವರ ಮೇಲೆ ಅವರು ತಪ್ಪಿತಸ್ಥ ಅಂತ ಭಾವನೆ ಬಂದಿದೆ. ಯಾಕೆಂದರೆ ಡುಪ್ಲಿಕೇಟ್ ರಶೀದ್ ಇರಬೇಕಾಗಿದ್ದರೆ ಹಣದ ಅವ್ಯವಹಾರ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಅವರನ್ನು ಆ ಕೆಲಸದಿಂದ ನಾವು ತೆಗೆದಿದ್ದೇವೆ. ಅದರ ಬದಲು ಆ ಜವಾಬ್ದಾರಿಯನ್ನು ಟೋಲ್ ಗೇಟ್ ಜವಾಬ್ದಾರಿ, ಇನ್ನು ಮ್ಯಾನೇಜರ್ ಪೋಸ್ಟ್ ಎಂದು ವಿಚಾರ ಮಾಡಬೇಕಷ್ಟೇ. ಟೋಲ್ ಗೇಟ್ ಜವಾಬ್ದಾರಿಯನ್ನು ಶ್ರೀ ಸ್ವಾಮಿಗಳೇ ವಹಿಸಿದ್ದಾರೆ, ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ಮತ್ತು ಇದು ಮುಂದೆ ಒಂದು ಮ್ಯಾನೇಜರ್ ಆಗಿರಬೇಕು, ಅದರ ಬಗ್ಗೆ ರತ್ನ ಕುಮಾರ್ ಅವರೇ ತೀರ್ಮಾನ ಕೈಗೊಳ್ಳುತ್ತಾರೆ. ಲಾಭದಲ್ಲಿ ಆಡಳಿತದಲ್ಲಿ ಪ್ರವೇಶ ಇಲ್ಲ, ಅದು ಅದು ಬೇರೆ ಟ್ರಸ್ಟ್ ಇದ್ದುದರಿಂದ ಅದರಲ್ಲಿ ಅದರ ಸೂರಿ ಯಾವುದರಲ್ಲಿ ಕೈ ಹಾಕಲಿ ಸ್ಟೋರಿ ಏನಾಗುತ್ತೆ ಯಾವುದನ್ನು ವಿಚಾರ ಮಾಡಿ ರತ್ನ ಕುಮಾರಿ ನೋಡ್ತಾ ಇದ್ದಾರೆ. ಇದು ಬಂದದರಿಂದ ಅವರು ಏನು ಕ್ರಮ ಕೈಗೊಳ್ಳಬೇಕೆಂಬುದನ್ನು ಅವರು ತೀರ್ಮಾನ ಮಾಡ್ತಾರೆ. ಈಗ ಟೋಲ್ ಗೇಟ್ ಕಲಿಸರಿಗೆ ಶ್ರೀ ಸ್ವಾಮಿಗಳೇ ಆ ಜವಾಬ್ದಾರಿ ವಹಿಸಿದ್ದಾರೆ, ಒಂದರಿಂದ ತೀರ್ಮಾನ ಮಾಡ್ತಾರೆ. ನಮ್ಮ ಯೋಜನೆ ನಮ್ಮ ಮಠದ ಸೆಕ್ರೆಟರಿ ಇಷ್ಟು, ಅವರ ಅಂಗಡಿ ಎರಡು ಅಂಗಡಿ ಇದೆ, ಅದಕ್ಕೆಲ್ಲ ಮಠಾಧಿಪತಿಗಳ ಇರೋದು ಬಂದಿದೆ. ಅದಕ್ಕೋಸ್ಕರ ಒಂದು ಆ ಅಂಗಡಿಯಿಂದ ಕೂಡಲೇ ಬೆಳಿಬೇಕು ಅಂತ ನಾವು ಆದೇಶ ಕೊಡ್ತೇವೆ. ಇಷ್ಟು ಎರಡು ತುಂಬ ಸಮಯದಿಂದ ಆಗಿದೆ ಅಂತಾರೆ, ತುಂಬ ಸಮಯದಿಂದ ಆಗಿತ್ತಾ? ಅದೇ ಬಟ್ಟಕ್ಕೆ ನಷ್ಟ ಆಗಿಲ್ಲ, ಯಾಕೆಂದರೆ ನಾವು ಅದಕ್ಕಿಂತ ಎಷ್ಟೋ ಮೊದಲು ಹೆಚ್ಚು ಹಣ ಟ್ರಸ್ಟ್ಗೆ ಕೊಟ್ಟಿದ್ದೇವೆ, ಅವರು ಸಂಬಳ ಕೊಡ್ತಾ ಇಲ್ಲ. ಅದು 10,000 ರೂಪಾಯಿ ಅಷ್ಟೇ ಅಲ್ಲದೆ ನಾವು ಒಂದು 50 ಲಕ್ಷ ರೂಪಾಯಿ ಯಾತ್ರಿ ನಿವಾಸಕ್ಕೆ ಮತ್ತು 2.5 ಕೋಟಿಯ ಇನ್ನೊಂದು ಯಾತ್ರಿ ನಿವಾಸದ ಕಟ್ಟಡ ಅದೇ ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿದ್ದೀವಿ. ನಮ್ಮಿಂದ ಟ್ರಸ್ಟಿಗೆ ಯಾವ ರೀತಿ ಸರ್ಕಾರದಿಂದಲೂ ಬಂದಿದೆ, ಸರ್ಕಾರ ಇದಕ್ಕೆ ನಮ್ಮದಕ್ಕೆ ಬಂದಿಲ್ಲ, ನಾವೇ ಆಗಿ ಸರ್ಕಾರಕ್ಕೆ ಮೊದಲನೇ ಯಾತ್ರಿ ನಿವಾಸ ಅದಕ್ಕೆ ಸರ್ಕಾರದಿಂದ ಬಂದಿದೆ. ಅದನ್ನು ನಾವೀಗ ಇನ್ನೊಂದು ಮಾಡಿದ್ದಾರೆ, ಎರಡನೇ ಟ್ರಸ್ಟ್ ಅದರ ಮೇಲು ಮಹಡಿ, ಅದಕ್ಕೆ ನಾವು ಹಣ ಕೊಟ್ಟಿದ್ದೇವೆ. ಇನ್ನು ನಾವೇ ಒಂದು ಪ್ರತ್ಯೇಕ ಪೂರ್ತಿ ಖರ್ಚು ಮಾಡಿ 2.5 ಕೋಟಿಯಲ್ಲಿ ಇನ್ನೊಂದು ಯಾತ್ರೆ ಅದನ್ನು ಮಾಡಿದ್ದೇವೆ. ಟ್ರಸ್ಟಿಗೆ ಯಾವ ರೀತಿಯಲ್ಲೂ ಅದೇ ಆಗಿಲ್ಲ. ವಿಷ್ಣುವನ್ನು ಅಂಗಡಿ ಎಂದು ಎಲ್ಲ ಸ್ವಾಮಿಗಳು ಅದರಲ್ಲಿ ಮುಖ್ಯವಾಗಿ ಹಿರಿಯ ಸ್ವಾಮಿಗಳ ಪೇಷ್ಟಿಯನ್ನು ಇಟ್ಟುಕೊಂಡು ಅದನ್ನು ಕೂಡಲೇ ತ್ಯಾಗ ಮಾಡಬೇಕು, ಬಿಟ್ಟುಕೊಡಬೇಕು ಅಂತ ಹೇಳಿದ್ದೇವೆ. ಮತ್ತು ಬೇರೆ ಅಂಗಡಿಗಳನ್ನೆಲ್ಲ ನಿಲ್ಲಿಸಬೇಕು ಅಂತ ಸ್ವಾಮಿಗಳ ಅಭಿಪ್ರಾಯ, ಅದಕ್ಕೂ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೇವೆ. ಇನ್ನು ಟೋಲ್ ಗೇಟ್ ಮಾತ್ರ ಇವರೇ ಅದರ ಹೊಣೆಗಾರಿಕೆ ಒಪ್ಪಿಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ನಮ್ಮ ಉದ್ದೇಶ ನಾನು ಹೇಳ್ತಾ ಇದ್ದೇನೆ ಸ್ವಾಮಿಗಳೇ, ಕೇಳಿಕೊಳ್ಳಿ. ನಮ್ಮದು ನಾನು ನಮ್ಮದು ಅಂತ ಹೇಳಿದರೆ